ಗಂಗಾಚಾರಿ ಬಾರ ಇಲ್ಲಿ ಬಂದಿದ್ದೆ ಅವರು ಎಳ್ನೀರು ಕೊಡಿಸ್ತೀನಿ ಅನ್ಬಿಟ್ಟು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತೀಯಲ್ಲ ಅವನೇ ಅಪ್ಪ ಕುಡ್ಸೋನು ಎಳ್ನೀರ್ನ ಬಾ ಯಾರವನು ಬಾ ಏಯ್ ಯಾರೋ ಅವನು ನನ್ನೇ ಯಾರು ಅಂತ ಕೇಳ್ತವನೆ ಈ ದೊಡ್ಡ ಮನೆ ರುದ್ರಪ್ಪನ ದೊಡ್ಡಸ್ತಿಕೆ ಏನು ಅಂತ ನೀನೇ ಅವನಿಗೆ ಹೇಳ ಯಾರೋ ದಾರಿ ಹೋಗ ರುದ್ರಣ್ಣ ಮನೆ ಬಾಗಿಲಿಗೆ ಬಂದ ಕುಡಿಯೋದಕ್ಕೆ ನೀರು ಬೇಕು ಅಂತ ಬರಿ ನೀರೇ ಏನು ರುದ್ರಣ್ಣನ ಸನ್ನಿಧಾನದಲ್ಲಿ ಎಳನೀರೇ ಕೊಡಿಸ್ತೀನಿ ಪಾಪ ಅಂತ ಕರ್ಕೊಂಡು ಬಂದೆ ಎಳನೀರೇ ಏನ್ಲ ಬ್ಯಾಲ್ದಣ್ಣನ ಪಾನಕಾನಿ ಕೊಡ್ಸೋಣ ಹೇಳು ಬೇಲ್ದಣ್ಣನ ಪಾನಕ ಬೇರೆ ಕೊಡ್ತೀರಾ ಏಯ್ ನನ್ನ ಯಾರು ಅಂತ ತಿಳ್ಕೊಂಡಿದ್ದೀಯೋ ಈ ಸುತ್ತ 25 ಹಳ್ಳಿನಲ್ಲಿ ಈ ರುದ್ರಪ್ಪನಿಗೆ ಸಮವಾಗಿ ನಿಲ್ಲುವಂತ ಗಟ್ಟಿ ಕುಳ ಇದರಗೂ ಹುಟ್ಟಿಲ್ಲ ಕಣ ನನ್ನ ತೋಟ ತುಡಿಕೆ ದನ ಕರ ಹೊಲ ಗದ್ದೆ ಎಷ್ಟಿದೆ ಅಂತ ಗೊತ್ತೇನೋ ಏ ಮಂಡ್ರಕಪ್ಪೆ ಬುದ್ಧಿ ಹೇಳ ಅವನಿಗೆ 12 ಎಕರೆ ಅಡಿಕೆ ತೋಟ 20 ಎಕರೆ ತೆಂಗಿನ ತೋಟ 30 ಎಕರೆ ಗದ್ದೆ 120 ಎಕರೆ ಹೊಲ 15 ಹೊಸ 6 ಹೋರಿ 5 ಎಮ್ಮೆ 6 ಕೋಣ 30 ಕುರಿ 50 ಮೇಕೆ 130 ಕೋಳಿ ಅದರಾಗ 13 ಹುಂಜ ಅಷ್ಟೇ ಅಲ್ಲ ಏಯ್ ಒಂದ ಲೋಟ ನೀರು ಕೊಡೋ ಯೋಗ್ಯತೆ ಇಲ್ಲ ಕುರಿ ಕೋಳಿ ಲೆಕ್ಕ ಹೇಳ್ತಿರೇನ್ರಯ್ಯ ಶಿವಗ ಅನಿಗೆ ಒಂದ ಲೋಟ ನೀರು ಕೊಡೋದಕ್ಕೂ ಯೋಗ್ಯತೆ ಇಲ್ಲ ಅನ್ಕೊಂಡಿದ್ದೀಯ ನೀರು ಕುಡಿಯೋದಕ್ಕೂ ಋಣ ಬೇಕಲ್ಲ ದೇವರು ಪುರಂದ್ರದಾಸರೇ ಹೇಳಲಿಲ್ಲೇ ತೆಗೆದಲ್ಲ ನಿನ್ನ ಒಣವೇದ ಅಂತನ ಹಾಕೊಳ್ಳ ಕಾರ್ಕು ಆ ರುದ್ರಣ್ಣ ಇವತ್ತು ಹಬ್ಬ ಶ್ರೀರಾಮನವಮಿ ದೇವಸ್ಥಾನಕ್ಕೆ ತಾವು ಮೊದಲು ದಯ ಮಾಡಿಸಿ ದೇವರು ತಡವಾದ್ರೆ ಆ ದೇವಯ್ಯ ಮೊದಲೇ ಬಂದು ವಕ್ರಿಸ್ಬಿಡ್ತಾನೆ ನಾನು ಹೋಗೋದಕ್ಕೂ ಮೊದಲು ಆ ದೇವಯ್ಯ ಎಂಗೋ ಬಂದು ವಕ್ರಿಸ್ಕೋತಾನೆ ಈ ದೊಡ್ಡ ಮನೆ ರುದ್ರಣ್ಣ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀಯೋ ನೋಡ್ತಾ ಇರು ಮೊದಲು ನಾನು ಇಲ್ಲ ಏನಪ್ಪ ಒಂಟಿ ಸೀನ್ ಸೀತೋತಾವನೆ ಶಿರಂಗ ಅಯ್ಯೋ ಬಾಬಾರೋ ಬಾರೋ ರಣದೀರಾ ಬಾಬಾರೋ ಪ್ರೀತಿಯ ಸರದಾರ ಬಾಬಾರೋ ಬಾರೋ ರಣದೀರಾ ಯಾಕಯ್ಯ ನಿಲ್ಲಿಸ್ಬಿಟ್ಟೆ ಅರೆ ನಾನು ರಣದೀರ್ ಕರೆದ್ರೆ ನೀನ್ ಬಂದ್ಬಿಟ್ಟಿಯಲ್ಲ ಯಾಕೆ ನಾನು ರಣಧೀರ್ ಅಂತರ ಕಾಣಿಸ್ತಿಲ್ವನೋ ಪುಟ್ಕೋ ಸಿರಾಜ ಅದ್ ಸರಿ ಅದ್ ಯಾಕೆ ನನ್ನನ್ನು ಹಾಗೆ ನೋಡ್ತಿದ್ಯಾ ಅರೆ ನೀನ್ ಎಲ್ಲ ನೋಡ್ದಂಗ ಐತಲ್ಲ ಗುರು ಏನ್ ನಿನ್ ಹೆಸರು ನನ್ನ ಹೆಸರು ಇರ್ಲಿ ನಿನ್ನ ಹೆಸರು ಹೇಳಲೇ ಪುಟ್ಕೋಸೆ ನನ್ನ ಹೆಸರು ಬೊಮ್ಮಾಯಿ ಏನಲೆ ಎಮ್ಮೆ ಮೇಲೆ ಕೂತ್ಕೊಂಡು ಬೊಮ್ಮಾಯಿ ಅಂತೀಯಾ ಅರೆ ಕಂಡ ಮಾಡ್ತೀಯ ಗುರು ಇವತ್ತು ಎಮ್ಮೆ ಮೇಲೆ ಕೂತಿರಬಹುದು ಆದ್ರೆ ನಾಳೆ ಕೋಣನ ಮೇಲೆ ಕೂತ್ಕೋತೀಯಾ ಅಲ್ಲ ಗುರು ಇವತ್ತು ಎಮ್ಮೆ ನಾಳೆ ಸಿಂಹ ಅಂದ್ರೆ ಸಿಂಹಾಸನ ಓಹ್ ಅದಕ್ಕೆ ನಾನು ನಿನ್ನ ಬೊಮ್ಮಾಯಿ ಅಂತ ಹೆಸರು ಇಟ್ಕೊಂಡಿರೋದು ಅಂಗಲ್ಲ ಗುರು ಒಂದ ಸತಿ ನಾ ಕರ್ಗಕ್ಕೆ ಹೋಗಿರಬೇಕಾದ್ರೆ ಬೆಂಗಳೂರಲ್ಲಿ ಕಳೆದೋಗಿ ಬೊಂಬಾಯಿ ಸಿಕ್ಕಿದ್ನಂತೆ ಅದಕ್ಕೆ ನಮ್ಮಪ್ಪ ಬೊಂಬಾಯಿ ಅಂತ ಹೆಸರಿಟ್ಟ ಅದನ್ನ ಅಮ್ಮ ಬೊಂಬಾಯಿ ಅಂತ ಬದಲಾಯಿಸಿದ್ಲು ಹೆಂಗೈತೆ ಬೊಂಬಟ್ ಆಗೈತೆ ಬೊಂಬಟ್ ಆಗೈತೆ ಗುರು ಹಂಗಂದ್ರೆ ಈ ಪುಂಗಿ ಒಂದ್ಸತಿ ಊದು ಗುರು ಕೇಳಣ ನಾನೇ ನಾಳೆ ಪುಡ್ಕೋಸಿನ ಬಡಿಯ ಕುಡಿಯೋದಕ್ಕೆ ಒಂದ್ ಗ್ಲಾಸ್ ನೀರಿಲ್ಲ ಅಂತ ನಾನು ಒದ್ದಾಡ್ತಿದ್ರೆ ಪುಂಗಿ ಬೇರೆ ಊದ್ಬೇಕಾ ನಿನಗೆ ನೀರಾ ನಮ್ಮೂರಲ್ಲಿ ನೀರ್ ಸಿಗಲ್ಲ ಗುರು ಬರೀ ಪಾನ್ಕ ನೀರ್ ಮದ್ಗೆ ಸಿಕ್ತೈತೆ ಏನಲೆ ಕಿಂಡಲ್ ಮಾಡ್ತೀಯಾ ಅಲ್ಲ ಗುರು ಇವ ಶ್ರೀರಾಮ ನವಮಿ ಅಲ್ವಾ ಹಿಂಗೆ ಹೋಗಿ ಅಲ್ಲಿ ಹಂಗೆ ಬಲ್ಗಡೆ ತಿರ್ಕೊಂಡ್ರೆ ಆಂಜನೇಯನ ದೇವಸ್ಥಾನದ ಹತ್ರ ಪಾನ್ಕ ನೀರ್ಮಜ್ಜಿಗೆ ಎಲ್ಲ ಸಿಕ್ತೈತೆ ಪಾನ್ಕ ನೀರ್ಮಜ್ಜಿಗೆ ಅಲ್ಕ ನನ್ನ ಮಕ್ಕಳ ನಮ್ ಚೇರ್ಮನ್ ಬರೋದು ಮುಂಚೆ ಯಾವನಾದ್ರೂ ಪಾನ್ಕ ಕೈ ಹಾಕಿದ್ರೆ ಹುಷಾರ್ ಕತ್ತರಿ ಸಾಕ್ಬಿಡ್ತೀನಿ ಮುಚ್ಚಲ ಬಾಯಿ ನಾವೇನ್ ಬಳೆ ತೊಡ್ಕೊಂಡ್ಬಿಡಿ ತಿಳ್ಕೊಂಡ್ಬಿಟ್ಟಿಯೋ ಹಲಾಲ್ಕೊ ನನ್ನ ಮಗನೇ ಮಕ್ಕಳ ಮೇಲೆ ಒತ್ತು ಬಿಟ್ರೆ ಬಾಯೊಳಗ ಹಲ್ಲಿ ಎಲ್ಲ ಉದುರಿ ಬಿಡ್ಬೇಕು ನನ್ನ ಮಗನೇ ಕಿತಾ ಬೇಡ ಕಣ್ರಯ್ಯ ರಂಗಾಚಾರಿ ದೇವರು ಚಟ್ಟಿ ಕಟ್ಟೋದಕ್ಕೆ ಬರ್ದೇ ಇರೋರೆಲ್ಲ ಚೇರ್ಮನ್ ಆಗಿದ್ದಕ್ಕೆ ನಮ್ ದೇಶಕ್ಕೆ ಈ ಗತಿ ಬಂದಿರೋದು ರುದ್ರ ಬಾಯೋದಂಗೆಲ್ಲ ಮಾತಾಡ್ತೇನೆ ಬೇಕು ನನ್ನ ಮಗನೇ ಬಂದೂಕ ತಂದ್ರೆ ನೀನು ಈ ಭೂಮಿ ಮೇಲೆ ಉಟ್ಲಿ ಅನ್ಸ್ಬಿಡ್ತೀನಿ ನೋಡು ಮಗನೇ
ನಿಮ್ಮ ಅಪ್ಪಂದೇನೋ ಜಾಗ, ನೀನ್ ಚೇರ್ಮನ್ ಆದ್ರೆ ಪಾನಕ ಹಂಚೋದಕ್ಕೂ ನಿಂದೇ ಮೊದಲಾಗ್ಬೇಕಂತ ರೂಲ್ಸ್ ಇದ್ಯಾ? ಹೌದು ಕಣೋ, ನಾನ್ ಚೇರ್ಮನ್, ನಂದೇ ರೂಲ್ಸ್. ಈಗ ನನ್ನ ಕಣ್ಣಿಗೆ ಕಾಣ್ತಾ ಇರೋದು ಬರೀ ಪಾನಕ. ಮೊದ್ಲು ಪಾನಕ ಮಜ್ಜಿಗೆ ಕುಡಿದು ಆಮೇಲೆ ಕೈಗೆ ತಗೋತೀನಿ ನಿಮ್ ಜಾತಕ. ಪಾನ್ ಕಾಣಿಸ್ತಾ ಇರೋದು.